ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಮ್ಮ ಕಾರವಾರದ ಪ್ರಯಾಣದ ವಿಡಿಯೋವನ್ನು ತಾವು ನೋಡಿದ್ದೀರಿ. ಇದೀಗ ಕಾರವಾರದಲ್ಲಿ ನಾವು ಕೊಂಡುಕೊಂಡ ಇಬ್ಬುಡ್ಲೆ ಹಣ್ಣು ಅಥವಾ ಚಿಬ್ಬಡ್ಲು ಅಂತ ಕರೆಯುವ ಈ ವಿಶಿಷ್ಟ ಪರಿಮಳ ಹೊಂದಿರುವ ಅಪರೂಪದ ಹಣ್ಣನ್ನು ಕಾರವಾರದಿಂದ ಬೆಂಗಳೂರಿಗೆ ತಂದು ನಮ್ಮೆಲ್ಲರ ನಾಲಿಗೆ ರುಚಿಯನ್ನು ಹೆಚ್ಚಿಸಿದ್ದನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ. ಹೆಸರಂತು ಗುಲಾಬಿ ಹಳ. ಎಲ್ಲಿ, ಯಾವ ಊರೇ ಆಯಿತು? ಯಾವ ಊರಾಯಿತು? ಅವರ್ಷ ಆಯ್ತಾ? ಅಲ್ಲಿಂದ ನೀವೇ ಬೆಳೆದದ್ದ ಇದು? ಇದಕ್ಕೆ ಎಂತ ಕಾಯಿ ಹೇಳ್ತ ನೀವು? ಎಂತ ಹಣ್ಣು ನೋಡ್ರಿ? ಸಿಬ್ಬಡಣ್ಣ. ನಾವು ಇಬ್ಬುಡ್ಲಿ ಹೇಳ್ತೀವಿ. ಅರೆ, ಪಾಯಸ ಮಾಡೋಕ್ಕೆಲ್ಲ ಚಲೋ ಆಗ್ತದಲ್ಲ? ಈಗೆಲ್ಲ ನಿಮ್ಮ ಈ ಡ್ರೆಸ್ ಎಲ್ಲ ಹಾಕೊಳ್ಳೋರೆ ಇಲ್ಲ, ಅದಕ್ಕಾಗಿ. ಹೌದಾ? ಈ ಡ್ರೆಸ್ ಹಾಕ್ದವ್ರು ಸಿಗುದಿಲ್ಲ, ಹಂಗಾಗಿ. ಇದ್ರ ಮತ್ತೆಂತ ಮಾಡ್ತಾರೆ? ಪಾಯಸ ಬಿಟ್ಟು ಮತ್ತೆಂತ ಮಾಡ್ತಾರೆ? ಈ ಇಬ್ಬುಡ್ಲೆ ಹಣ್ಣಿನ ವೈಶಿಷ್ಟ್ಯವೆಂದರೆ, ನೋಡೋಕೆ ಮೊದಲು ಈ ರೀತಿ ಕಾಯಿಯಂತಿದ್ದರೂ ಸ್ವಲ್ಪ ಹೊತ್ತಿನಲ್ಲಿಯೇ ಇದರ ಸಿಪ್ಪೆಯು ಒಡೆದು ಸೀಳಿ ಬಿಟ್ಟುಕೊಂಡು ಈ ರೀತಿಯಾಗಿ ಕಾಣುತ್ತೆ. ಈ ರೀತಿಯಾದ ಮೇಲೆಯೇ ನಾವು ಪಾಯಸ ಮಾಡೋಕೆ ರುಚಿಕರವಾಗಿರುತ್ತೆ. ಇದರ ಪಾಯಸ ಮಾಡೋಕೆ ನಮಗೆ ತಾಜಾ ತೆಂಗಿನ ತುರಿ ಬೇಕಾಗುತ್ತೆ. ತೆಂಗಿನ ತುರಿಯನ್ನು ತುರಿದಿಟ್ಟುಕೊಂಡು ನೋಡಿ, ಇಬ್ಬುಳೆ ಹಣ್ಣು ಈ ರೀತಿಯಾಗಿ ಸಿಪ್ಪೆ ಒಡೆದು ಸೀಳು ಬಿಟ್ಟುಕೊಂಡು ಈ ರೀತಿಯಾಗಿ ಕಾಣುತ್ತೆ. ಇದರ ಸಿಪ್ಪೆ ಮತ್ತು ಬೀಜಗಳನ್ನು ಬೇರ್ಪಡಿಸಬೇಕು. ಸಿಪ್ಪೆಯನ್ನು ಸುಲಭವಾಗಿ ಈ ರೀತಿಯಾಗಿ ನೋಡಿ, ತೆಳುವಾಗಿ ನಾವು ಸುಲಭವಾಗಿ ಈ ರೀತಿಯಾಗಿ ಎಬ್ಬಿಸಿ ತೆಗೆಯಬಹುದು. ಇದರ ಹೊರಗಿನ ಸಿಪ್ಪೆಯನ್ನು ನಾವು ತೆಗೆದುಕೊಂಡು ಒಳಗಿರುವ ತಿರುಳನ್ನು ಸಹ ತೆಗೆದು ಕೈಯಿಂದಲೇ ಕಿವಿಚಿಕೊಳ್ಳಬಹುದು. ಹೊರಗಿನ ಸಿಪ್ಪೆಯನ್ನು ನಾವು ಈ ರೀತಿಯಾಗಿ ಬೆರಳಿನಿಂದ ಸುಲಭವಾಗಿ ತೆಗೆಯಬಹುದು. ನಂತರ ಇದರ ಒಳಗಿನ ಬೀಜ ಮತ್ತು ತಿರುಳನ್ನು ಈ ರೀತಿಯಾಗಿಯೂ ತೆಗೆಯಬಹುದು, ಅಥವಾ ಚಮಚದ ಸಹಾಯದಿಂದಲೂ ನಾವು ಇದನ್ನು ತೆಗೆದು ಬೀಜವನ್ನು ಬೇರ್ಪಡಿಸಿ ಇಟ್ಟುಕೊಳ್ಳಬೇಕು. ಈ ಬೀಜದಿಂದ ಏನು ಮಾಡಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಬೀಜವನ್ನು ಸಹ ನಾವು ಬೇರೆಯಾಗಿ ಇಟ್ಟು ತೊಳೆದಿಟ್ಟುಕೊಳ್ಳಬೇಕು. ನೋಡಿ, ಬೀಜ ಮತ್ತು ಸಿಪ್ಪೆಯನ್ನು ತೆಗೆದ ಈ ಇಬ್ಬುಡ್ಲೆ ಹಣ್ಣನ್ನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಳ್ಳಬಹುದು ಅಥವಾ ಕೈಯಿಂದ ಕಿವಿಚಿಕೊಳ್ಳಬಹುದು. ನಾನಿಲ್ಲಿ ಈ ರೀತಿಯಾಗಿ ಮಾಡಿಟ್ಟುಕೊಂಡಿದ್ದೀನಿ. ಬೆಲ್ಲ ಹಾಕಿದ ಪಾಯಸ ಮತ್ತು ಸಕ್ಕರೆ ಹಾಕಿದ ಪಾಯಸವನ್ನು ಮಾಡಿ ತೋರಿಸ್ತೀನಿ. ಮೊದಲಿಗೆ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಪರಿಮಳಕ್ಕೆ ಏಲಕ್ಕಿ ಬೀಜಗಳನ್ನು ಹಾಕಿಕೊಂಡು ಬೆಲ್ಲವನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ರುಬ್ಬಿಕೊಂಡಿದ್ದೀನಿ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಉಪಯೋಗಿಸಿದ್ದೀನಿ. ಜೋನಿ ಬೆಲ್ಲ ಹಾಕೋದ್ರಿಂದ ಆರೋಗ್ಯಕರವಾಗಿರುತ್ತೆ, ಆದರೆ ನೋಡೋಕ್ಕೆ ಸ್ವಲ್ಪ ಈ ರೀತಿ ಬಣ್ಣ ಬಂದಿರುತ್ತೆ. ರುಬ್ಬಿದ ಈ ಕಾಯಿ ತುರಿಯನ್ನು ಹೆಚ್ಚಿಟ್ಟುಕೊಂಡ ಹೋಳುಗಳಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಈ ರೀತಿಯಾಗಿ ಮಿಶ್ರ ಮಾಡಿಕೊಂಡರೆ ಇಬ್ಬುಳೆ ಹಣ್ಣಿನ ಪಾಯಸವು ಬಿಸಿ ಬಿಸಿ ದೋಸೆ ರೊಟ್ಟಿಯ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅಥವಾ ನಾವು ಹಾಗೆಯೂ ತಿನ್ನಬಹುದು. ನೋಡಿ, ಬೆಲ್ಲ ಹಾಕಿದ ಪಾಯಸವು ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ನೋಡೋಕೆ ಬಣ್ಣವು ಚೆನ್ನಾಗಿಲ್ಲದಿದ್ದರೂ ಆರೋಗ್ಯಕರವಾದ ಈ ಇಬ್ಬುಳೆ ಹಣ್ಣಿನ ಪಾಯಸವು ವಿಶಿಷ್ಟ ಪರಿಮಳವನ್ನು ಹೊಂದಿರುತ್ತೆ. ಬಿಸಿ ಬಿಸಿ ದೋಸೆಗಂತೂ ನಾವು ಈ ಪಾಯಸವನ್ನು ಸೇವಿಸಿದರೆ ಇನ್ನೊಂದು ಆಹಾರವನ್ನು ಸೇವಿಸುವ ತನಕ ನಮ್ಮ ಬಾಯಿಯಲ್ಲಿ ಈ ಹಣ್ಣಿನ ಸ್ವಾದವು ಸದಾ ಇರುತ್ತೆ. ಇದೀಗ ಸಕ್ಕರೆ ಹಾಕಿದ ಪಾಯಸವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು ಮೊದಲೇ ಹೇಳಿದಂತೆ ಇಬ್ಬುಳೆ ಹಣ್ಣು ಈ ರೀತಿಯಾಗಿ ಸೀಳು ಬಿಟ್ಟುಕೊಂಡು ಬರುತ್ತೆ, ಆದರೆ ಇದು ಹಾಳಾಗಿದೆ ಅಂತೂ ನೀವು ತಿಳಿದುಕೊಳ್ಳಬಾರದು. ಇದು ಸರಿಯಾದ ಹಣ್ಣಾಗಿರುತ್ತೆ. ನೋಡಿ, ಸಿಪ್ಪೆಯನ್ನು ಈ ರೀತಿಯಾಗಿ ತೆಳುವಾಗಿ ತೆಗೆಯೋಕೆ ಬರುತ್ತೆ. ಇದರ ಒಳಗಿನ ಬೀಜ ಮತ್ತು ತಿರುಳನ್ನು ತೆಗೆದು ಈ ರೀತಿಯಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ನಂತರ ತಾಜಾ ತೆಂಗಿನ ತುರಿಗೆ ಏಲಕ್ಕಿ ಬೀಜಗಳನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡು ನಾವು ಈ ಪಾಯಸಕ್ಕೆ ಹಾಕಿಕೊಳ್ಳಬಹುದು, ಅಥವಾ ಕೆಲವರು ಇದರ ಕಾಯಿ ಹಾಲನ್ನು ತೆಗೆದು ಹಾಕುತ್ತಾರೆ. ಆದರೆ ನಮ್ಮ ಹೊನ್ನಾವರ ಕುಮಟ ಕಡೆಗೆ ಇದರ ಕಾಯಿ ಹಾಲಿನ ಬದಲು ಈ ರೀತಿಯಾಗಿ ತೆಂಗಿನ ತುರಿಯನ್ನು ರುಬ್ಬಿ ಮಾಡ್ತೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಜಾಸ್ತಿಯೇ ಹಾಕಿದ್ದೀನಿ, ಯಾಕೆಂದರೆ ನಮಗೆ ಇದು ಸಿಹಿ ಸಿಹಿಯಾಗಿ ಇರಬೇಕಾಗುತ್ತೆ. ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿದ ನಂತರ ನಾವು ರುಬ್ಬಿಟ್ಟುಕೊಂಡ ತೆಂಗಿನಕಾಯಿಯ ಮಿಶ್ರಣವನ್ನು ಹಾಕಿ
ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಬೇಕು. ಇದಕ್ಕೆ ತುಂಬ ನೀರನ್ನು ಹಾಕಿದರೆ ತೆಳುವಾಗಿ ಬರುತ್ತೆ. ಒಂದು ವೇಳೆ ತೆಳುವಾಗಿ ಅಂತ ಆಗಿದೆ ಅಂತ ಅನಿಸಿದರೆ ಇದು ಬೇಗನೆ ದಪ್ಪನಾಗಲು ಒಂದು ಟಿಪ್ಸ್ ಇದೆ ನೋಡಿ. ಅವಲಕ್ಕಿಯನ್ನು ಈ ರೀತಿಯಾಗಿ ನೀರನ್ನು ಹಾಕಿ ಬಸಿದುಕೊಂಡು ಈ ನೀರನ್ನು ಬಸಿದ ಅವಲಕ್ಕಿಯನ್ನು ಇದರ ಜೊತೆಗೆ ಸೇರಿಸಿಕೊಂಡರೆ ಪಾಯಸವು ತೆಳುವಾಗಿದ್ದರೆ ಬೇಗನೆ ದಪ್ಪನಾಗಿ ಬರುತ್ತೆ. ಒಮ್ಮೆ ಈ ರೀತಿಯಾಗಿ ನೀವು ಮಾಡಿ ನೋಡಿ. ನೋಡಿ, ಈ ರೀತಿಯಾಗಿ ಅವಲಕ್ಕಿಯನ್ನು ಬೆರೆಸಿಕೊಂಡರೆ ಪಾಯಸವು ದಪ್ಪನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ದೋಸೆ ಜೊತೆಗೆ ಅಥವಾ ಹಾಗೆಯೇ ತಿನ್ನೋಕೆ ಅಥವಾ ಪುಲ್ಕ ಚಪಾತಿ ಇತ್ಯಾದಿಗಳ ಜೊತೆಗೆ ತುಂಬ ರುಚಿಕರವಾಗಿರುತ್ತೆ. ನಿಮಗೂ ಈ ರೀತಿಯಾಗಿ ಇಬ್ಬುಡ್ಲೆ ಹಣ್ಣು ಸಿಕ್ಕಿದರೆ ಬೆಲ್ಲ ಹಾಕಿದ ಮತ್ತು ಸಕ್ಕರೆ ಹಾಕಿದ ಪಾಯಸವನ್ನು ಮಾಡಿ ರುಚಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ. ಈ ಪಾಯಸವು ತುಂಬ ಇದ್ದರೆ ಇದನ್ನು ಒಂದು ಬಾಟಲಿ ಅಥವಾ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟು ಫ್ರಿಜ್ನಲ್ಲಿಟ್ಟರೆ ತಂಪು ತಂಪಾಗಿ ತಿನ್ನೋಕ್ಕೂ ತುಂಬ ರುಚಿಕರವಾಗಿರುತ್ತೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮ ಪ್ರೋತ್ಸಾಹಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.